ಬಹಳಷ್ಟು ಪೇರೆಂಟ್ಸ್ ಕೇಳೋ ಪ್ರಶ್ನೆ ಏನಂದ್ರೆ ಮಕ್ಕಳಿಗೆ ಬಿಸ್ಕೆಟ್ಸ್ ಕೊಡ್ಬೋದಾ? ಮಕ್ಕಳಿಗೆ ದಯವಿಟ್ಟು ಬಿಸ್ಕೆಟ್ಸ್ನ ಕೊಡಬೇಡಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಮೂರು ಅಂಶ ಇರುತ್ತೆ. ಒಂದು ಮೈದಾ, ಎರಡನೇದು ಶುಗರ್ ಅಂಶ, ಮೂರನೇದು ಪ್ರಿಸರ್ವೇಟಿವ್ಸ್. ಸೊ ಮೈದಾ ಅಂತ ಹೇಳಿದ್ರೆ ರಿಫೈನ್ಡ್ ವೀಟ್ ಫ್ಲಾರ್. ಇದರಲ್ಲಿ ಜೀರೋ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ, ಪ್ರೋಟೀನ್ಸ್ ಇರೋದಿಲ್ಲ, ವೈಟಮಿನ್ಸ್ ಇರೋದಿಲ್ಲ, ಮಿನರಲ್ಸ್ ಇರೋದಿಲ್ಲ, ಬಟ್ ಲೂಸ್ ಕ್ಯಾಲರೀಸ್ ಇರುತ್ತೆ. ಇದರಿಂದ ಮಕ್ಕಳ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಎರಡನೇದು ಶುಗರ್ನ ಅಂಶ. ಶುಗರ್ ಜಾಸ್ತಿ ಮಕ್ಕಳಿಗೆ ಕೊಟ್ಟಾಗ ಕ್ರೇವಿಂಗ್ ಆಗುತ್ತೆ, ಮತ್ತು ಅವ್ರು ಬಿಸ್ಕೆಟ್ ಮೇಲೆ ಡಿಪೆಂಡೆಂಟ್ ಆಗಿ ಬೇರೆ ವಸ್ತುಗಳನ್ನ ತಿನ್ನೋದನ್ನ ನಿಲ್ಲಿಸ್ಬಿಡ್ತಾರೆ. ಮತ್ತು ಇವರ ಬ್ಲಡ್ ಶುಗರಲ್ಲಿ ಒಂದೇ ಸಲಕ್ಕೆ ಸ್ಪೈಕ್ ಬರೋದ್ರಿಂದ ಮುಂದೆ ಜೀವನದಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಮೂರನೇದು ಬಿಸ್ಕೆಟ್ಸಲ್ಲಿ ಜಾಸ್ತಿ ಪ್ರಿಸರ್ವೇಟಿವ್ಸ್ ಅಂಶ ಇರೋದ್ರಿಂದ ಅದು ಬೇರೆ ತೊಂದರೆಗಳನ್ನ ಕೂಡ ಉಂಟು ಮಾಡ್ಬೋದು. ಅದರಿಂದ ದಯವಿಟ್ಟು ಮಕ್ಕಳಿಗೆ ಪ್ಯಾಕೆಟ್ ಬಿಸ್ಕೆಟ್ಸ್ಗಳನ್ನ ಕೊಡಬೇಡಿ, ಮತ್ತು ಹೊರಗಡೆಯಿಂದ ತರೋ ಬಿಸ್ಕೆಟ್ಸ್ನ ಕೊಡಬೇಡಿ. ನೀವು ಮನೆಯಲ್ಲೇ ಗೋಧಿ ಉಪಯೋಗಿಸಿಕೊಂಡು ಬಿಸ್ಕೆಟ್ಸ್ ಮಾಡಿ ಮಕ್ಕಳಿಗೆ ಅದನ್ನ ಕೊಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.